ಹಲೋ ಫ್ರೆಂಡ್ಸ್, ನಾವಿವತ್ತಿನ ವಿಡಿಯೋದಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಇ ಎಲ್ ಬಿಲ್ಲನ್ನು ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸರ್ವಿಸ್ ರಿಜಿಸ್ಟರ್ಗೆ ನಾವು ಹೋಗಬೇಕಾಗತ್ತೆ. ಅಲ್ಲಿ ಲೀವ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿಂದ ಲೀವ್ ಎನ್ ಕ್ಯಾಶ್ಮೆಂಟ್ ಅನ್ನೋ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಾಗ ಒಂದು ಹೊಸ ವಿಂಡೋ ಬರುತ್ತೆ. ಅಲ್ಲಿ ನೀವು ಯಾವ ಎಂಪ್ಲಾಯಿದು ಇ ಎಲ್ ಎನ್ ಕ್ಯಾಶ್ ಮಾಡ್ತಿದ್ದೀರೋ ಅವರದ್ದು ಕೆ ಜಿ ಐ ಡಿ ನಂಬರ್ ಕೊಟ್ಟು ಗೆಟ್ ಕೊಡಿ. ಮಾಹಿತಿಗಳು ಓಪನ್ ಆಗ್ತವೆ. ಅಲ್ಲಿ ಸಂಬಂಧಪಟ್ಟಂಥ ಮಾಹಿತಿಗಳನ್ನೆಲ್ಲ ಫಿಲ್ ಮಾಡಿ ಫ್ರಮ್ ಡೇಟು ಟು ಡೇಟು, ಅದು ಜನವರಿ ಟು ಡಿಸೆಂಬರೇ ಆಗಿರ್ತದೆ. ಆನಂತರ ಎಷ್ಟು ಇ ಎಲ್ ಬ್ಯಾಲೆನ್ಸ್ ಇದೆ ಅಂತ ಚೆಕ್ ಮಾಡಿಕೊಂಡು ಸ್ಯಾಂಕ್ಷನ್ ನಂಬರು, ಮಂತು, ಡೇಟು ಇದನ್ನೆಲ್ಲ ಫಿಲ್ ಮಾಡಿ ಸರೆಂಡರ್ ಡೇಟ್ ಕೊಡಿ. ಹಾಗೆಯೇ ನಂಬರ್ ಆಫ್ ಡೇಸ್ ಎಷ್ಟೆಲ್ಲ ಫಿಲ್ ಮಾಡಿ ಅಪ್ಡೇಟ್ ಕೊಡಿ. ಅಪ್ಡೇಟ್ ಆದ ತಕ್ಷಣ ಅದು ಅನ್ಅಪ್ರೂವಲ್ ಲಿಸ್ಟಲ್ಲಿ ಹೋಗಿರುತ್ತೆ. ಆನಂತರ ಅಲ್ಲಿಗೆ ಹೋಗಿ ಅದನ್ನು ಎಪ್ರೂವ್ ಮಾಡಿಬಿಡಿ. ಎಪ್ರೂವ್ ಮಾಡಿದ ತಕ್ಷಣವೇ ಅದು ಎಪ್ರೂವಲ್ ಲಿಸ್ಟಿಗೆ ಬಂದಿರುತ್ತೆ. ಎಪ್ರೂವಲ್ ಲಿಸ್ಟಲ್ಲಿ ಬಂದಮೇಲೆ ಮತ್ತೆ ನೀವು ಹೋಮಿಗೆ ಹೋಗ್ಬೋದು. ಮೇನ್ ಮೆನು ಹೋಮ್ ಬಂದ ತಕ್ಷಣ ಏರಿಯರ್ಸು, ಜನರೇಟ್ ಏರಿಯರ್ಸನ್ನು ಸೆಲೆಕ್ಟ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಈ ಥರದ ವಿಂಡೋ ಕಾಣುತ್ತೆ. ಅಲ್ಲಿ ಕೆ ಜಿ ಐ ಡಿ ನಂಬರನ್ನು ಪ್ರೆಸ್ ಮಾಡಿ ಗೆಟ್ ಕೊಡಿ. ಎನ್ಕ್ಯಾಶ್ಮೆಂಟ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೆಟ್ ಡೀಟೇಲ್ಸ್ ಅಂತ ಕೊಡಿ. ಡೀಟೇಲ್ಸ್ ಕೆಳಗಡೆ ಬಂದಿದೆ. ಇದರಲ್ಲಿ ಓಲ್ಡ್ ರೆಕಾರ್ಡ್ಸ್ ಕೂಡ ಇರ್ತವೆ. ಈ ವರ್ಷದ ಡೇಟನ್ನು ನೋಡಿಕೊಂಡು ಅದನ್ನು ಸಂಬಂಧಪಟ್ಟ ಮಾಹಿತಿಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಚಿಹ್ನೆ ಬರುತ್ತೆ. ಸೆಲೆಕ್ಟ್ ಆದ ಮೇಲೆ ಕೆಳಗಡೆ ಜನರೇಟ್ ಏರಿಯರ್ಸ್, ಜನರೇಟ್ ಏರಿಯರ್ಸ್ ಕ್ಲಿಕ್ ಮಾಡಿದರೆ ಏರಿಯರ್ಸ್ ಜನರೇಟ್ ಆಗುತ್ತೆ. ಆನಂತರ ನಾವು ಮತ್ತೆ ಹೋಮ್ಗೆ ಹೋಗಬೇಕಾಗತ್ತೆ. ಹೋಮಿಗೆ ಹೋದ ನಂತರ ಅಲ್ಲಿ ಮತ್ತೆ ಏರಿಯರ್ಸ್ ಮೆನೂನ ಒಳಗೋಗಿ ಏರಿಯರ್ಸ್ ರಿಪೋರ್ಟ್ಸ್ ಬಿಫೋರ್ ಅಪ್ರೂವಲಲ್ಲಿ ಲೀವ್ ಎನ್ ಕ್ಯಾಶ್ಮೆಂಟ್ ಬಿಫೋರ್ ಅಪ್ರೂವಲ್ಗೆ ಹೋಗಬೇಕು. ಅಲ್ಲಿ ಮಂತ್ಸ್ ಸೆಲೆಕ್ಟ್ ಮಾಡಬೇಕು. ಜನವರಿ ಟು ಯಾವ ತಿಂಗಳಲ್ಲಿ ಮಾಡ್ತಾಯಿದ್ದೀರೋ ಆ ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹೆಡ್ ಆಫ್ ಅಕೌಂಟು, ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಎಲ್ಲ ಕೊಟ್ಟಾದ ಮೇಲೆ ವ್ಯೂ ರಿಪೋರ್ಟ್ ಕೊಟ್ಟರೆ ನಿಮಗೆ ಮಾಹಿತಿ ಬರುತ್ತೆ. ಈಗ ಹೋಮನ್ನು ಕ್ಲಿಕ್ ಮಾಡಬೇಕು. ಹೋಮ್ ಬಟನ್ ಹೋಮ್ ಪೇಜ್ಗೆ ಬಂದ ನಂತರ ಏರಿಯರ್ಸಿಗೆ ಹೋಗಿ ಎಪ್ರೂವ್ ಮಾಡಬೇಕು. ಈಗ ಅದನ್ನು ಎಪ್ರೂವ್ ಆಲ್ ಏರಿಯರ್ಸ್ ಬಿಲ್ ಅಂತ ಇದೆ ನೋಡಿ, ಅಲ್ಲಿ ಎಪ್ರೂವ್ ಆಲ್ ಏರಿಯರ್ಸ್ ಬಿಲ್ಲನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಹೊಸ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಫ್ರಮ್ ಟು ಎಲ್ಲ ಕೊಡಬೇಕು. ಮಂತ್ಸ್ ಎಪ್ರೂವ್ ಫಾರ್ ಆಲ್ ಅಂತಲೇ ಇರಲಿ, ಏರಿಯರ್ಸ್ ಫಾರ್ ಎನ್ಕ್ಯಾಶ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೆಡ್ ಆಫ್ ಅಕೌಂಟು, ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೋಕನ್ ನಂಬರನ್ನು ಕೊಡಿ ಕೊನೆಯದಾಗಿ. ಆಮೇಲೆ ಗೆಟ್ ಅಂತ ಕೊಡಬೇಕು. ಗೆಟ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಇರೋ ಮಾಹಿತಿಗಳು ಯಾರ್ದೆಲ್ಲ ಜನರೇಟ್ ಮಾಡ್ಕೊಂಡಿದ್ದೀವೋ ಎಲ್ಲರ ಮಾಹಿತಿಗಳು ಒಟ್ಟಿಗೆ ಬರ್ತವೆ. ಅಲ್ಲಿ ಸರಿ ಇದ್ದರೆ ಅದನ್ನು ಎಪ್ರೂವ್ ಮಾಡ್ಕೊಳ್ಳಿ. ಎಸೆಪ್ಟ್ ಆಲ್ ಅಂತ ಇರುತ್ತೆ. ಎಸೆಪ್ಟ್ ಆಲ್ ಕೊಟ್ಟರೆ ಎಪ್ರೂವ್ ಆಗುತ್ತೆ. ಎಪ್ರೂವ್ ಆದ ಮೇಲೆ ಮತ್ತೆ ನಾವು ಹೋಮ್ಗೆ ಹೋಗೋಣ. ಹೋಮ್ಗೆ ಹೋಗ್ಬಿಟ್ಟು ಮತ್ತೆ ಏರಿಯರ್ಸು, ಅಲ್ಲಿ ಏರಿಯರ್ ರಿಪೋರ್ಟ್ಸ್ ಆಫ್ಟರ್ ಅಪ್ರೂವಲಲ್ಲಿ ಲೀವ್ ಎನ್ ಕ್ಯಾಶ್ಮೆಂಟ್ ಏರಿಯರ್ ರಿಪೋರ್ಟ್ಸ್ ಆಫ್ಟರ್ ಅಪ್ರೂವಲ್ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಅಲ್ಲಿ ನಿಮಗೆ ಫೈನಲ್ ಬಿಲ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದಕ್ಕೆ ನೀವು ಮತ್ತೊಂದು ಸಲ ಮಾಹಿತಿಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಮಾಹಿತಿಗಳು ಡೀಟೇಲ್ಸ್ ಫಿಲ್ ಮಾಡಿದ ನಂತರ
ಕೊನೆಯದಾಗಿ ನೀವು ವೀವ್ ರಿಪೋರ್ಟನ್ನು ಕೊಟ್ಟಾಗ ನಿಮ್ಮ ಇ ಎಲ್ ಬಿಲ್ ಫೈನಲ್ ಬಂದಿರುತ್ತೆ. ಈ ರೀತಿಯಲ್ಲಿ ನಾವು ಇ ಎಲ್ ಬಿಲ್ಲನ್ನು ಮಾಡಿಕೊಡ್ಬೋದಾಗಿದೆ. ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು.